ಇಂದಿನ ಕಾರ್ಯಕ್ರಮದಲ್ಲಿ ಸೊ ಒಂದು ಅದ್ಭುತವಾದ ಈ ಆಧ್ಯಾತ್ಮಿಕ ಚಿಂತನೆ ಏನಂದ್ರೆ ನಾವು ಈ ಭೂಮಿ ಮೇಲೆ ನಾವು ಯಾಕೆ ಹುಟ್ಟೋದಕ್ಕೆ ನಿಶ್ಚಯ ಮಾಡಿಕೊಂಡಿದ್ವಿ, ಆಮೇಲೆ ಅದಕ್ಕೆ ಉದ್ದೇಶ ಏನು, ಈ ಜೀವನ ಉದ್ದೇಶ ಏನು ಅಂತ ಇಂದ ಸೊ ಇಂಥ ಅದ್ಭುತವಾದ ಈ ಜ್ಞಾನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ಜ್ಞಾನ ನೀಡೋಕ್ಕೆ, ಈ ಆಧ್ಯಾತ್ಮಿಕ ಜ್ಞಾನ ನೀಡೋದಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸೀನಿಯರ್ ಮಾಸ್ಟರ್ ಆದ ನೇತ್ರಮೇವಣ್ಣವರನ್ನು ಸ್ವಾಗತಿಸೋಣ. ಸೊ ಮೇಡಮ್, ನೇತ್ರ ಮೇಡಮ್. ಸರ್, ಎಸ್ ಮೇಡಮ್. ಸೊ ಇಂಥ ಅದ್ಭುತವಾದ ಜ್ಞಾನ ತಮಗೆಲ್ಲರಿಗೂ ನಾವೆಲ್ಲರಿಗೂ ಹೇಳೋದಕ್ಕೆ ತಮಗೆ ಮತ್ತೆ ಒಂದ್ಸಲ ವಿನಂತಿ ಮಾಡ್ತೇನೆ ಮೇಡಮ್. ಥ್ಯಾಂಕ್ ಯು. ಓಟ್ ಧನ್ಯವಾದಗಳು. ಮೊದಲಿಗೆ ಪೂಜ್ಯನೀಯ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆತ್ಮ ಚೈತನ್ಯಕ್ಕೆ ಹಾಗೂ ಗುರುಮಾತೆ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ, ಯೂಟ್ಯೂಬ್ ನಲ್ಲಿ ಕೇಳ್ತಾ ಇರತಕ್ಕಂಥ ಧ್ಯಾನ ಬಾಂಧವರಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ, ಎಲ್ಲಾರ್ಗು ಕೂಡ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳನ್ನ ಅರ್ಪಿಸ್ತಾ ಮಾಸ್ಟರ್ಸ್ ಎಲ್ಲಾರ್ಗು ಶುಭ ಮುಂಜಾನೆ. ಬಹಳ ಅದ್ಭುತವಾಗಿ ಧ್ಯಾನವನ್ನ ಮಾಡಿದ್ವಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಪ್ರತಿನಿತ್ಯ ಧ್ಯಾನದಿಂದ ಜ್ಞಾನ ಪಡ್ಕೊಳ್ತಾ ನಮ್ಮ ಈ ಆತ್ಮ ಚೈತನ್ಯವನ್ನ ಅತ್ಯುನ್ನತಗೊಳಿಸ್ಲಿಕ್ಕೆ ಸದಾ ಸಾಕಾರವಾಗ್ತಾ ಇರ್ತಕ್ಕಂತ ಒಂದು ವೇದಿಕೆ ಇದು. 3+2+1 ಅಂತ ಹೇಳಿ ಹೇಳ್ತೀವಿ. ಪ್ರತಿನಿತ್ಯ 3 ಗಂಟೆಗಳ ಕಾಲ ಧ್ಯಾನ, 2 ಗಂಟೆಗಳ ಕಾಲ ಸ್ವಾಧ್ಯಾಯ, 1 ಗಂಟೆಗಳ ಕಾಲ ಸಜ್ಜನ ಸಾಂಗತ್ಯ ಖಂಡಿತ ಅಂತ. ಈ 5 ಒಟ್ಟಿಗೆ ಸೇರಿದಾಗ ನಾವು ನಮ್ಮ ಆತ್ಮ ಪುರೋಗಮನವನ್ನ ಬಹಳಷ್ಟು ಅದ್ಭುತವಾಗಿ ವೇಗವಂತವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದರೊಟ್ಟೊಟ್ಟಿಗೆ ನಾವು ಪರಮಟ್ ಶಕ್ತಿಯನ್ನ ಬಳಸ್ತಾ ಇದೀವಿ ಅಂತಂದಾಗ ಇನ್ನಷ್ಟು ಅತ್ಯದ್ಭುತವಾಗಿ ಶಕ್ತಿಯುತವಾಗಿ ನಾವು ನಮ್ಮ ಈ ಆಧ್ಯಾತ್ಮಿಕ ಪ್ರಯಾಣವನ್ನ, ನಮ್ಮ ಆತ್ಮ ಪುರೋಗಮನವನ್ನ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಳ್ಬಹುದಾಗಿರ್ತಕ್ಕಂಥ ಸ್ಥಿತಿ ಇದೆ. ಇಂಥ ವೇದಿಕೆ ನಿಜವಾಗ್ಲೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮಾಸ್ಟರ್ಸ್. ನಾವೆಲ್ಲರೂ ಕೂಡ ಈ ಒಂದು ಇದರ ಉಪಯೋಗವನ್ನ ಬಹಳಷ್ಟು ಪಡ್ಕೊಳ್ಬೇಕು, ಮತ್ತಷ್ಟು ಮಂದಿಗೆ ಇದರ ಉಪಯೋಗವನ್ನ ಅವರು ಕೂಡ ಪಡ್ಕೊಳ್ಳೋ ಹಾಗೆ ನಾವು ಮಾಡಬೇಕು ಅಂತಂದ್ರೆ, ನಾವು ಮಹಾವತಾರ್ TV ಚಾನೆಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದು, ಶೇರ್ ಮಾಡ್ತಕ್ಕಂಥದ್ದು ಖಂಡಿತ ಮಾಡ್ಬೇಕಾಗಿರುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಜ್ಞಾನ ನಾವು ಪಡ್ಕೊಂಡು ಅದನ್ನ ಹಂಚಿದಾಗ ಅದು ಇನ್ನಷ್ಟು ಅದ್ಭುತವಾಗಿ ಅನಾವರಣಗೊಂಡು ದುಪ್ಪಟ್ಟು ಆಗ್ತಾ ಹೋಗ್ತಾ ಇರುತ್ತೆ. ಹಂಚಿದ್ರೆ ಜ್ಞಾನ ಹೆಚ್ಚಾಗತ್ತೆ. ನಾವು ನಾನು ಪಡ್ಕೊಂಡಿದೀನಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಬಚ್ಚಿಟ್ಕೊಂಡಿದೀನಿ ಅಂತಂದ್ರೆ ಅದು ಹೆಚ್ಚಾಗಲ್ಲ. ಅದು ಹೆಚ್ಚಾಗ್ಬೇಕು ಅಂತಂದ್ರೆ ನಾನು ಪಡ್ಕೊಂಡಾದ ನಂತರ ಹಂಚ್ತಾ ಹೋಗ್ಬೇಕಾಗಿರತ್ತೆ, ಪ್ರಚಾರ ಮಾಡ್ತಾ ಹೋಗ್ಬೇಕಾಗಿರತ್ತೆ. ಧ್ಯಾನದಿಂದ ಏನು ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ಅಂದ್ರೆ ಖಂಡಿತ ಎಲ್ಲವೂ ಸಿಗುತ್ತೆ ಮಾಸ್ಟರ್ಸ್. ಒಂದಾನೊಂದು ಸಂದರ್ಭದಲ್ಲಿ ಬುದ್ಧನ ಬಳಿ ಇದೇ ಪ್ರಶ್ನೆ ಕೇಳಿದಾಗ ಬುದ್ಧ ಹೇಳ್ತಾರಂತೆ, ನಾನ್ ಧ್ಯಾನದಿಂದ ಏನು ಪಡ್ಕೊಳ್ಳಿಲ್ಲ, ಎಲ್ಲವನ್ನು ಕೂಡ ಕಳ್ಕೊಂಡಿದ್ದೀನಿ ಅಂತ. ಏನೇನ್ ಕಳ್ಕೊಂಡ ಅಂತ ಹೇಳಿ ಪ್ರಶ್ನೆ ಅಥವಾ ಆಳವಾಗಿ ನೋಡಿದಾಗ, ಕೋಪವನ್ನ ಕಳ್ಕೊಂಡೆ, ಅಶಾಂತಿಯನ್ನ ಕಳ್ಕೊಂಡೆ, ವಿನಾಕಾರಣ ಯೋಚನೆ ಮಾಡ್ತಕ್ಕಂಥ ಸ್ಥಿತಿಯನ್ನ ಕಳ್ಕೊಂಡೆ, ಗೊಂದಲವನ್ನ ಕಳ್ಕೊಂಡೆ, ಆತಂಕವನ್ನ ಕಳ್ಕೊಂಡೆ, ಇವೆಲ್ಲವೂ ಕೂಡ ಕಳ್ಕೊಳ್ತಾ ಹೋಗ್ತಾ ಇದೀವಿ ಅಂತಂದ್ರೆ ಇರ್ತಕ್ಕಂಥದ್ದು ಏನು? ಪ್ರಶಾಂತತೆ, ನೆಮ್ಮದಿ. ಅಂದ್ರೆ ಎಲ್ಲವೂ ಸಿಕ್ಕಂಗೆ ಅಲ್ವಾ ಮಾಸ್ಟರ್ಸ್? ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂತ ಹೇಳಿ ಹೇಳ್ತಾರೆ ಪತ್ರಿಜಿಯವರು. ಯಾಕೆ ಆ ವಾಕ್ಯವನ್ನ ಬಳಸಬಹುದಾಯಿತು, ಯಾಕೆ ಆ ವಾಕ್ಯಗಳನ್ನ ಹೇಳ್ತಾರೆ ಮಾಸ್ಟರ್ಸ್ ಅಂತ ಹೇಳ್ತಾರೆ? ಮೊದಲಿಗೆ ಫ್ರೆಂಡ್ಸ್ ಅಂತ ಹೇಳಿ ಶುರು ಮಾಡ್ತಾರೆ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಫ್ರೆಂಡ್ಸ್, ನಾವು ಸಮಾನರು ಅಂತ. ಆಮೇಲೆ ಮೈ ಡಿಯರ್ ಮಾಸ್ಟರ್ಸ್ ಅಂತ ಹೇಳಿ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಗುರುಗಳೇ, ಪ್ರತಿಯೊಬ್ಬರಿಂದ ಕೂಡ ನಾವು ವಿಚಾರಧಾರೆಗಳನ್ನ, ಜ್ಞಾನವನ್ನ ಪಡ್ಕೊಳ್ಬಹುದು ಅಂತ. ಎಲ್ಲರೂ ಕೂಡ ಗುರುಗಳೇ. ಯಾರಿಗೂ ಕೂಡ ನಾವು ಸಾಮಾನ್ಯವಾಗಿ ಇವ್ರ ಗುರು, ಇವ್ರನ್ನ ಶರಣ ಬೇಡದ್ರೆ ನಮ್ಗೆ ಮುಕ್ತಿ ಸಿಗ್ಬಿಡತ್ತೆ ಅಂತ ಹೇಳಿ, ಅದೆಲ್ಲ ಏನು ಇಲ್ಲ ಮಾಸ್ಟರ್ಸ್. ಎಲ್ಲರೂ ಕೂಡ ಗುರುಗಳೇ, ನಾನು ಗುರುಗಳೇ, ನೀವು ಗುರುಗಳೇ, ಎಲ್ಲರೂ ಮಾಸ್ಟರ್ಸ್.
ಮತ್ತೆ ಮೈ ಡಿಯರ್ ಗಾಡ್ಸ್, ಎಲ್ಲಾರು ದೇವರು, ನಮ್ಮೊಳಗಡೆ ಇರ್ತಕ್ಕಂಥ ಆತ್ಮ ಚೈತನ್ಯವನ್ನ ನಾವು ಎಚ್ಚರಗೊಳಿಸ್ತಾ ಇದ್ದೀವಿ ಅಂತಂದಾಗ ನಾವೆಲ್ಲರೂ ಕೂಡ ದೇವರು ಅನ್ನೋ ಒಂದು ಸತ್ಯವನ್ನ ನಾವು ತಿಳ್ಕೊಳ್ತೀವಿ. ಇದೆಲ್ಲವೂ ಕೂಡ ಸಾಕಾರವಂತವಾಗಬೇಕಾಗ, ಇದನ್ನೆಲ್ಲವನ್ನು ಕೂಡ ಆಳವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು, ಅಧ್ಯಯನ ಮಾಡ್ತಾ ಹೋಗ್ಬೇಕು ಅಂತಂದಾಗ ಮೊದಲಿಗೆ ನಾವು ಯಾಕೆ ಭೂಮಿಯನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋ ಒಂದು ಸತ್ಯ ನಮ್ಗೆ ಗೊತ್ತಾಗ್ಬೇಕಾಗಿರತ್ತೆ ಮಾಸ್ಟರ್ಸ್. ಯಾಕೆ ಭೂಮಿ ಮೇಲೇನೆ ನಾವು ಜನ್ಮ ತಾಳಿದೀವಿ ಅಂತಂದಾಗ ಮೊದಲಿಗೆ ಈ ಒಂದು ಸೃಷ್ಟಿ ಅನ್ನೋದು ಸೃಷ್ಟಿ ಆಗುವ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಕೇಳ್ತಾನೆ ಇರ್ತೀರ, ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ಬಿಟ್ಟು. ಬಿಗ್ ಬ್ಯಾಂಗ್ ಥಿಯರಿ ಸೈನ್ಸ್ಗೂ ಮತ್ತೆ ಸ್ಪಿರಿಚುವಲ್ಗೂ ಏನು ಕನೆಕ್ಟಿವಿಟಿ ಅಂತಂದ್ರೆ ಮಾಸ್ಟರ್ಸ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸ್ಪಿರಿಚುವಲ್ ಸೈನ್ಸ್ ಇಂದಾನೆ ಎಲ್ಲವೂ ಕೂಡ ಹೊರಹೊಮ್ಮತಾ ಇರ್ತಕ್ಕಂಥದ್ದು ಅದು ಸತ್ಯ. ನೀವು ಐನ್ಸ್ಟೈನ್ ಕಂಡಿಡ್ತಕ್ಕಂಥ ಥಿಯರೀಸ್ನ ಆದ್ರೂ ಫಾರ್ಮುಲಾಸ್ನ ಆದ್ರೂ ಅಬ್ಸರ್ವ್ ಮಾಡಿ ಯಾವುದು ನೀವು ಅದು ಆಳಕ್ಕೆ ಆ ಸೂಕ್ಷ್ಮತೆಯನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತಂದ್ರೆ ಈ ನಮ್ಮ ಸ್ಪಿರಿಚುವಲ್ ಸೈನ್ಸ್ ಅಲ್ಲಿ ಇರ್ತಕ್ಕಂಥ ಮತ್ತೆ ಈ ಒಂದು ಯೂನಿವರ್ಸಲ್ ಲಾ ಅಂತ ಏನ್ ಹೇಳ್ತೀವಿ ನೋಡಿ, ಆ ಯೂನಿವರ್ಸಲ್ ಲಾಗೆ ಅದ್ರ ರಿಲೇಟ್ ಆಗಿರ್ತಕ್ಕಂಥದ್ದು. ಸೊ ಎಲ್ಲವೂ ಕೂಡ ಇಲ್ಲಿಂದಾನೆ. ಸೊ ಬಿಗ್ ಬ್ಯಾಂಗ್ ಥಿಯರಿ ನೋಡಿ, ನಾವೇನ್ ಹೇಳ್ತೀವಿ ಬಿಗ್ ಬ್ಯಾಂಗ್ ಥಿಯರಿ, ಆ ಒಂದು ಒಳಗಡೆ ಪ್ರೆಷರ್ ಜಾಸ್ತಿ ಆಗಿ ಆ ಒಂದು ಬಿಗ್ ಬ್ಯಾಂಗ್ ಥಿಯರಿ ಕೊಲ್ಯೂಡ್ ಆಗಿ ಈ ಚಿಕ್ಕ ಚಿಕ್ಕ ಆಟಮ್ಸ್ ಮತ್ತೊಂದು ಇನ್ನೊಂದು ಎಲ್ಲವೂ ಕೂಡ ಸೃಷ್ಟಿಯಾಗಿ ಈ ಒಂದು ಪ್ರಪಂಚದಲ್ಲಿ ಜೀವ ಅನ್ನೋದು ಉತ್ಪತ್ತಿಯಾಗಿರ್ತಕ್ಕಂಥದ್ದು, ಜೀವ ಅಂತಕ್ಕಂಥದ್ದು ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತ ಹೇಳಿ. ಅದೇ ನಾವು ಆಧ್ಯಾತ್ಮಿಕವಾಗಿ ನಾವು ಗಮನಿಸ್ತಾ ಹೋಗ್ತಾ ಇದೀವಿ ಅಂತಂದಾಗ ಮೂಲ ಚೈತನ್ಯ, ಮೂಲ ಚೈತನ್ಯ ವಿಸ್ಫೋಟನಗೊಂಡು, ಮೂಲ ಚೈತನ್ಯ ವಿಸ್ಫೋಟನಗೊಂಡು ಆ ಮೂಲ ಚೈತನ್ಯದ ಅಂಶಗಳು ಹೊರಹೊಮ್ಮತಾ ಆ ಒಂದು ಆ ಮೂಲ ಚೈತನ್ಯದ ಅಂಶಗಳು ಆತ್ಮಗಳಾಗಿ ಅಂಶಗಳಾಗಿ ಅವು ತಮ್ಮ ಜೀವನವನ್ನ ಮತ್ತೆ ಅವುಗಳ ಒಂದು ಅನುಭವಗಳನ್ನ ಪಡ್ಕೊಳ್ತಕ್ಕಂಥದ್ದು ಸಾಧ್ಯ ಆಗ್ತಾ ಇದೆ. ಅಂದ್ರೆ ಎರಡು ಕಂಪೇರ್ ಮಾಡಿದಾಗ ಒಂದೇ ಅಲ್ವಾ? ಈ ಅನಂತವಾಗಿರ್ತಕ್ಕಂಥ ವಿಶ್ವದಲ್ಲಿ ಏನಿದೆ, ಅನಂತವಾಗಿರ್ತಕ್ಕಂಥ ವಿಶ್ವದಲ್ಲಿ ಏನಿದೆ ಅಂತ ಹೇಳಿ ನಾವು ಪ್ರಶ್ನೆ ಹಾಕಿದಾಗ ಏನಿದೆ, ಶೂನ್ಯ ಇದೆ. ಆ ಶೂನ್ಯದಲ್ಲಿ ಶಕ್ತಿ ಇದೆ. ಹಾಗಾದ್ರೆ ನಮ್ಮ ಒಂದು ದೇಹ ಏನಾದ್ರೆ ರೂಪುಗೊಂಡಿದೆ, ಆ ದೇಹ ಯಾವ್ದ್ರಿಂದ ರೂಪುಗೊಂಡಿದೆ? ಮೊದಲಿಗೆ ನಮ್ ಕಣ್ಣಿಗೆ ಕಾಣಿಸ್ತಕ್ಕಂಥ ಅವಯವಗಳನ್ನೆಲ್ಲ ಹೇಳ್ತಾ ಹೋಗ್ತೀವಿ, ಆಮೇಲೆ ಆ ಅವಯವಗಳು ಹೇಗೆ ಫಾರ್ಮ್ ಆಗಿದೆ ಅಂತ ಹೇಳಿ ನಾವು ನೋಡಿದಾಗ ಆಟಮ್ಸ್ ಇಂದ ಫಾರ್ಮ್ ಆಗಿದೆ. ಆ ಆಟಮ್ಸ್ ಒಳಗಡೆ ಏನಿದೆ, ಪ್ರೋಟಾನ್ಸ್ ಮತ್ತೊಂದು ಇನ್ನೊಂದು ಅಂತ ಎಲ್ಲ ಹೇಳ್ತೀವಿ, ಅದ್ರೊಳಗಡೆ ಏನಿದೆ ಅಂತಂದ್ರೆ ಏನು ಇಲ್ಲ, ಶೂನ್ಯ. ಮತ್ತೆ ಅಂದ್ರೆ ಅನಂತವಾಗಿರ್ತಕ್ಕಂಥ ಆ ವಿಶ್ವದಲ್ಲಿ ಕೂಡ ಶೂನ್ಯ, ನಮ್ಮೊಳಗಡೆ ಕೂಡ ಶೂನ್ಯ. ಅಂದ್ರೆ ನಾವು ಆ ವಿಶ್ವಕ್ಕೆ ನಾವು ಕನೆಕ್ಟ್ ಆಗಿರ್ತಕ್ಕಂಥದ್ದು, ಯೂನಿವರ್ಸ್ಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ನಾವು, ಆ ಒಂದು ವಿಶ್ವ ಆ ಒಂದು ಮೂಲ ಚೈತನ್ಯದ ಅಂಶಗಳೇ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಮಸ್ಟರ್ಸ್ ನಮ್ಗೆ ಇವಾಗ ಏನು ನಾವು ಜ್ಞಾನವನ್ನ ಪಡ್ಕೊಳ್ತಾ ಇದೀವಿ, ನಮ್ಗೆ ನಿರ್ದಿಷ್ಟ ಸಮಯದಲ್ಲಿ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ಹೇಳ್ತಾ ಹೋಗ್ತಾ ಇದೀವಿ ಮಾಸ್ಟರ್ಸ್. ಪ್ರತಿಯೊಂದು ವಿಚಾರ, ಪ್ರತಿಯೊಂದು ವಾಕ್ಯ ಕೂಡ ಇದು ಬಹಳಷ್ಟು ಆಳವಾಗಿರ್ತಕ್ಕಂಥದ್ದು. ಆಮೇಲೆ ಒಂದೇ ಸರಿ ಕೇಳಿದ ತಕ್ಷಣ ನಮ್ಗೆ ಇದು ಮನದಟ್ಟಾಗುತ್ತೆ, ಅದರ ಒಂದು ರಿಯಲೈಸೇಷನ್ ಆಗುತ್ತೆ ಅಂತ ನಾವು ಅನ್ಕೊಳಕ್ ಸಾಧ್ಯ ಆಗಲ್ಲ. ಮತ್ತೆ 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 ಪ್ರತಿನಿತ್ಯ ಏನು ಈ 21 ದಿನಗಳ ಕಾಲ ನಮ್ಗೆ ಈ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದಾಗ್ತಾ ಇದೆ, ಆ ಒಂದು ಜ್ಞಾನ ಹಂಚಿಕೆ ಅನ್ನೋದಾಗ್ತಾ ಇದೆ, ಅದನ್ನ ನಿಮಗೆ ಮತ್ತೆ ಮತ್ತೆ ಸಮಯ ಸಿಕ್ಕಾಗೆಲ್ಲ ಮತ್ತೆ ಈ ವಿಡಿಯೋಸ್ನ ಕೇಳ್ತಾ ಹೋಗಿ ಮಾಸ್ಟರ್ಸ್. ಎಷ್ಟು ಕೇಳ್ತಿರೋ ನೋಡಿ, ಇವತ್ತು ನೀವು ಈ ಒಂದು ವಿಡಿಯೋನ ಏನ್ ಕೇಳ್ತೀರಿ ಅಥವಾ ಈ ಒಂದು ಈ ಕ್ಲಾಸ್ ನಾವ್ ಏನ್ ಮಾಡ್ಕೊಳ್ತಾ ಇದೀವಿ, ಈ ಇವಾಗ ಕೇಳಿದಾಗ ಒಂದು ರೀತಿಯಲ್ಲಿ ನೀವು ಆ ವಿಚಾರವನ್ನ ಪಡ್ಕೊಳ್ತಕ್ಕಂಥದ್ದು, ಮತ್ತೆ ನಾಳೆ ಇನ್ನೊಂದು ವಾರ ಆದ್ಮೇಲೆ ಕೇಳಿದಾಗ ಮತ್ತೆ ಇನ್ನೊಂದು ರೀತಿಯಲ್ಲಿ ನಿಮ್ಗೆ ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಅದು ಗೊತ್ತಾಗ್ತಕ್ಕಂಥದ್ದು. ಒಂದು ವಿಚಾರನ ನಾವು ಕಂಪ್ಲೀಟ್ 360 ಡಿಗ್ರಿ ಆಂಗಲ್ ಅಲ್ಲಿ ಗಮನಿಸ್ತಾ ಇರ್ಬೇಕಾಗಿರತ್ತೆ ಮಾಸ್ಟರ್ಸ್. ಪ್ರತಿಯೊಂದು ಆಂಗಲ್ ಅಲ್ಲೂ ಕೂಡ ಆ ವಿಚಾರವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಾವು ಮಾಡಿದಾಗ ಆ ಒಂದು ಜ್ಞಾನ ಇನ್ನಷ್ಟು ಪರಿಪೂರ್ಣವಾಗಿ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಕ್ಕಂಥ. ಸೊ ಹಾಗಾದ್ರೆ ನಾವು ಮೂಲ ಚೈತನ್ಯಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥ,
ಮೂಲ ಚೈತನ್ಯಕ್ಕೆ ಕನೆಕ್ಟ್ ಆಗಿದ್ದೀವಿ, ಮತ್ತೆ ಯಾಕೆ ಭೂಮಿ ಮೇಲೆ ನಾವು ಜನ್ಮವನ್ನ ಪಡ್ಕೊಂಡಿದ್ದೀವಿ. ಈ ಮೂಲ ಚೈತನ್ಯದಿಂದ ಬೇರೆ ಆದ ಪ್ರತಿ ಆತ್ಮ ಕೂಡ ತನ್ನ ಆತ್ಮ ಪುರೋಗಮನವನ್ನ ಮಾಡಬೇಕು, ಮಾಡ್ಕೊಳ್ಬೇಕು ಅಂತ ಹೇಳಿ ನೋಡಿ. ಈ ಒಂದು ಮೂಲ ಚೈತನ್ಯದಿಂದ ಸೃಷ್ಟಿ ಅನ್ನೋದು, ಅಥವಾ ಬಿಗ್ ಬ್ಯಾಂಗ್ ಥಿಯರಿಯ ಟೈಮಲ್ಲಿ ಸೃಷ್ಟಿ ಅನ್ನೋದು ಸೃಷ್ಟಿಯಾದಾಗ ಖನಿಜ ಸಂಪತ್ತು, ವೃಕ್ಷ ಸಂಪತ್ತು, ಪ್ರಾಣಿ ಸಂಪತ್ತು ಮತ್ತೆ ಮಾನವರು, ಈ ಲೇನಲ್ಲಿ ಈ ಒಂದು ಸೃಷ್ಟಿ ಅನ್ನೋದು ಅಭಿವೃದ್ಧಿ ಆಗ್ತಾ, ಪುರೋಗಮನವಾಗ್ತಾ ಬಂತು. ನಾವು ಒಂದಾನೊಂದು ಕಾಲದಲ್ಲಿ ಖನಿಜ ರೂಪಗಳಲ್ಲಿ, ಒಂದಾನೊಂದು ಕಾಲದಲ್ಲಿ ವೃಕ್ಷ ಜಾತಿಯ ಹಾಗೆ, ಒಂದಾನೊಂದು ಕಾಲಗಳಲ್ಲಿ ಪ್ರಾಣಿಗಳ ಹಾಗೆ, ನಂತರ ಜ್ಞಾನವಿರ್ತಕ್ಕಂಥ ಮಾನವರ ಹಾಗೆ ನಮ್ಮ ಈ ಒಂದು ಜೀವನ ಪ್ರಯಾಣವನ್ನ ಸಾಗಿಸ್ತಾ ಇದ್ದೀವಿ. ಆಮೇಲೆ ನಮ್ಮನ್ನ ಈ ಒಂದು ಸೃಷ್ಟಿ ಮಾಡಿದಾಗ ಈ ಸೃಷ್ಟಿಯಲ್ಲಿ ನಮ್ಗೆ ಏನೇನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಗಳೆಲ್ಲವೂ ಕೂಡ ಸಹಜವಾಗಿ ಸಿಗೋ ಹಾಗೆ ಎಲ್ಲವನ್ನು ಕೂಡ ಸೃಷ್ಟಿಸಿ ನಮ್ಮನ್ನ ಆ ಅನುಭವಗಳನ್ನ ಪಡ್ಕೊಳ್ಳೋದಕ್ಕೆ ಇದ್ ಮಾಡಿದ್ದಾರೆ. ನಾವ್ ಏನು ಕೂಡ ಹೊಸದಾಗಿ ನಮ್ಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನ, ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಹೊಸದಾಗಿ ನಾವು ಸೃಷ್ಟಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಬೆಳೆದೇ ಇರ್ತಕ್ಕಂಥವೆಲ್ಲವನ್ನು ಕೂಡ ಹೊಸದಾಗಿ ಹೊಸದಾಗಿ ಸೃಷ್ಟಿ ಮಾಡ್ಕೊಳ್ಳಕ್ಕೆ ಹೋಗ್ತಾ ನಮ್ಮ ಜೀವನವನ್ನ ನಾವೇ ಕಷ್ಟಕರ ಮಾಡ್ಕೊಳ್ತಾ ಇದ್ದೀವಿ. ಹೇಳ್ಬೇಕು ಅಂತಂದ್ರೆ ನಾವ್ ಯಾವ್ದ್ರಿಂದನೂ ಓಡೋಗೋ ಅವಶ್ಯಕತೆ ಇಲ್ಲ. ಪ್ರಕೃತಿಯಲ್ಲಿ ಮಾನವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳು ಇದೆ, ಆರಾಮಾಗಿ ಜೀವನ ಮಾಡ್ತಕ್ಕಂಥದ್ದು. ಆದ್ರೆ ಅದನ್ನ ನಾವು ಗಮನಿಸ್ತಾ ಇಲ್ಲ. ಇನ್ನೇನೋ ಬೇಕು, ಮತ್ತಿನ್ನೇನೋ ಬೇಕು ಅಂತ ಹೇಳ್ಬಿಟ್ಟು ಯಾವ್ದ್ರೋ ಹಿಂದೆ ಓಡಾಡ್ತಾ ಬೆಳೆದೇ ಇರ್ತಕ್ಕಂಥ ಕಷ್ಟಗಳನ್ನೆಲ್ಲ ನಾವು ತಂದ್ಕೊಳ್ತಾ ಇದ್ದೀವಿ. ಆಮೇಲೆ ಖನಿಜ, ವೃಕ್ಷ ಸಂಪತ್ತು ಮತ್ತೆ ಪ್ರಾಣಿ ಸಂಪತ್ತು, ಈ ಮೂರಕ್ಕೂ ಮತ್ತೆ ಮಾನವರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿ ನಾವು ಪ್ರಶ್ನೆ ಹಾಕೊಂಡಾಗ, ನಮ್ಮ ಮಾನವರಲ್ಲಿ ಇರ್ತಕ್ಕಂಥ ಬುದ್ಧಿ, ಅದನ್ನ ವ್ಯಕ್ತಪಡಿಸ್ತಕ್ಕಂಥ ಶಕ್ತಿ ಈ ಮೂರು ಸಂಪತ್ತುಗಳಿಗಿಂತ ನಮ್ಮಲ್ಲಿ ಯೂನಿಕ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಜ್ಞಾನಯುತವಾಗಿ ಬುದ್ಧಿಯುತವಾಗಿ ಜೀವನ ಮಾಡ್ಬೇಕಾಗಿರ್ತಕ್ಕಂಥ ಇನ್ನ ಉಳಿದ ಸಂಪತ್ತುಗಳನ್ನ ಕಾಪಾಡ್ಕೊಳ್ಬೇಕಾಗಿರ್ತಕ್ಕಂಥ ಮಾನವ ಏನ್ ಮಾಡ್ತಾ ಇದ್ದಾನೆ ಈ ಕಾಲದಲ್ಲಿ ಅಂತ ಹೇಳಿ ನಾವು ಪ್ರಶ್ನೆ ಹಾಕೊಂಡಾಗ, ಅದನ್ನ ಕಾಪಾಡೋದು ಬಿಟ್ಟು ಅದನ್ನ ನಾಶ ಮಾಡ್ತಾ ಇರ್ತಕ್ಕಂಥದ್ದು, ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಮಾಡ್ತಾ ಇದ್ದಾನೆ ಅಲ್ವಾ ಮಾಸ್ಟರ್ಸ್? ಎಷ್ಟು ಅಜ್ಞಾನದಿಂದ ನಾವು ಜೀವನ ಮಾಡ್ತಾ ಇದ್ದೀವಿ, ಬೆಟ್ಟ ಗುಡ್ಡಗಳನ್ನೆಲ್ಲ ಕರಗಿಸ್ತಾ ಇದ್ದೀವಿ, ಇನ್ನೇನೋ ಪಡ್ಕೊಳ್ಬೇಕು, ಇನ್ನೇನೋ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಅವಶ್ಯಕತೆ ಇಲ್ಲ. ನಾವು ನೋಡಿ ಒಂದು ವಿಚಾರವನ್ನ ನೆನಪಲ್ಲಿ ಇಟ್ಕೊಳ್ಬೇಕು, ನಮ್ಮ ಈ ವೆಸ್ಟರ್ನ್ ಗಾಡ್ಸ್ ನ ನಾವು ಗಮನಿಸಿದೀವಿ ಅಂತಂದ್ರೆ, ಏನಕ್ಕೆ ಈ ಪಶ್ಚಿಮ ಘಟ್ಟ ಇರ್ತಕ್ಕಂಥದ್ದು ವೆಸ್ಟರ್ನ್ ಗಾಡ್ಸ್ ಇರ್ತಕ್ಕಂಥದ್ದು ನಾವು ಈ ಸೋಷಿಯಲ್ ಜಿಯೋಗ್ರಫಿ ನ ನೋಡಿದಾಗ ಹೇಳ್ತಾರೆ, ಈ ವೆಸ್ಟರ್ನ್ ಗಾಡ್ಸ್ ಎಲ್ಲ ಕೂಡ ಆ ಕಡೆ ಸಮುದ್ರ ತೀರದಿಂದ ಬರಬಹುದಾಗಿರ್ತಕ್ಕಂಥ ಸೈಕ್ಲೋನ್ಸ್, ಮಳೆ, ಮತ್ತೊಂದು ಇನ್ನೊಂದು ಏನಿದೆ ಅದು ನಮ್ಮ ಭೂಮಿಗೆ, ಅಂದ್ರೆ ಭಾರತದ ಭೂಮಿ ಒಳಗಡೆ ಇರ್ತಕ್ಕಂಥ ಸ್ಟೇಟ್ಸ್ ಏನಿದೆ ಆ ಸ್ಟೇಟ್ಸ್ ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ವಿನಾಕಾರಣ ಅಥವಾ ಸೈಕ್ಲೋನ್ಸ್, ಮತ್ತೊಂದು ಜೋರ್ ಮಳೆ ಆದಾಗ, ಹೆಚ್ಚು ಮಳೆ ಆದಾಗ ಆ ಒಂದು ಫಲವತ್ತನ್ನ ಕಾಪಾಡ್ತಕ್ಕಂತ ಒಂದು ಕೆಲಸನ ಮಾಡುತ್ತೆ ಎಲ್ಲ ನಾವು ಓದ್ಕೊಂಡಿರ್ತಕ್ಕಂಥದ್ದೇ. ಆದ್ರೆ ನೋಡಿ ಮಾನವನ ಸ್ವಾರ್ಥ ಹೇಗಿರುತ್ತೆ ಅಂತ ಹೇಳಿದ್ರೆ, ಮೈನಿಂಗ್ ಆಕ್ಟಿವಿಟೀಸ್ ನ ಶುರು ಮಾಡುದು ಎಲ್ಲಿ, ಪಶ್ಚಿಮ ಘಟ್ಟ ಈ ವೆಸ್ಟರ್ನ್ ಗಾಟ್ಸ್ ಇದ್ರಲ್ಲಿ ಸ್ಪೆಷಲಿ ಕೇರಳ ಆ ಕಡೆ ಏರಿಯಾಸ್ ಅಲ್ಲಿ ಈ ಮೈನಿಂಗ್ ಆಕ್ಟಿವಿಟಿ ಶುರು ಮಾಡಿ ಮಾಸ್ಟರ್ಸ್ 2002ರಲ್ಲೇ ಕೇರಳ ಗವರ್ನ್ಮೆಂಟ್ಗೆ ಎನ್ವಿರಾನ್ಮೆಂಟಲಿಸ್ಟ್ ಯಾರ್ಯಾರು ಇರ್ತಾರೆ ಆ ಆಫೀಸರ್ಸ್ ಎಲ್ಲ, ಅಫಿಷಿಯಲ್ಸ್ ಎಲ್ಲ ಕೂಡ ಕೇರಳ ಗವರ್ನ್ಮೆಂಟ್ಗೆ ರೆಡ್ ಅಲರ್ಟ್ ಕೊಟ್ಟಿದೆ, ನೀವಿನ್ನ ಮೈನಿಂಗ್ ಆಕ್ಟಿವಿಟಿ ನಿಲ್ಲಿಸ್ಬಿಡ್ಬೇಕು, ನೀವು ಹೆಚ್ಚು ಮೈನಿಂಗ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ, ಯಾವುದೇ ಕಂಪನಿ ಕೂಡ ನೀವು ಸ್ಟೇಟ್ ಗವರ್ನ್ಮೆಂಟ್ ಆಫ್ ಕೇರಳ ಪರ್ಮಿಷನ್ ಕೊಡಬಾರ್ದು ಮೈನಿಂಗ್ಗೆ, ನೀವಿನ್ನ ಮೈನಿಂಗ್ ಆಕ್ಟಿವಿಟೀಸ್ ಕೊಟ್ಟಿದ್ದೀರಾ ಅಂತಂದ್ರೆ ಇನ್ನಷ್ಟು ಕೆಟ್ಟ ಪರಿಣಾಮಗಳನ್ನ ನೀವು ಗಮನಿಸ್ಬೇಕಾಗಿರತ್ತೆ ಅಂತ ಹೇಳ್ಬಿಟ್ಟು 2002ರಲ್ಲೇ ರೆಡ್ ಅಲರ್ಟ್ ನ ಇಶ್ಯೂ ಮಾಡಿದ್ರು.
ಈಗ ನಾವು 2022 2023 ಇನ್ನೂ ಕೂಡ ಅಲ್ಲಿ ಮೈನಿಂಗ್ ಆಕ್ಟಿವಿಟಿ ನಿಂತಿಲ್ಲ. ಆ ದುಷ್ಪರಿಣಾಮಗಳು ಹೇಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಆಗ್ಲಿ ಹೇಗೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಕ್ಕಂಥದ್ದು, ಭೂ ಕುಸಿತ ನೋಡಿ, ಇದೆಲ್ಲವೂ ಕೂಡ ಭೂ ಕುಸಿತ ಆಗಿ ಊರುಗಳೇ ನಾಶ ಆಗಿ ವಿಪರೀತವಾಗಿರ್ತಕ್ಕಂಥ ಮಳೆ, ಆ ಮಳೆನ ಹಿಡ್ದಿರ್ತಕ್ಕಂತ ಒಂದು ಶಕ್ತಿ ಆ ನೆಲಕ್ಕಿಲ್ಲ. ಯಾಕಂದ್ರೆ ಕೆಳಗಡೆ ನೆಲ ಇಲ್ಲ, ಮೇಲ್ ಇವಾಗ ಪಾಯ ಇದ್ರೇನೆ ತಾನೇ ಬಿಲ್ಡಿಂಗ್ ನಿಂತ್ಕೊಳ್ಳೋದು. ಒಳಗಡೆ ಎಲ್ಲ ಅಗಿತಾ ಇದೀವಿ ಅಂತಂದ್ರೆ ಮೇಲೆ ಇರ್ತಕ್ಕಂಥ ಮಣ್ಣೆಲ್ಲ ಹೇಗೆ ಹೋಲ್ಡ್ ಮಾಡಕ್ಕಾಗತ್ತೆ? ಕುಸಿಯುತ್ತೆ ಅದು. ಕುಸಿತದಿಂದ ಎಷ್ಟೋ ಫಾರೆಸ್ಟ್, ಇದರಿಂದ ಪ್ರಾಣಿ ಪಕ್ಷಿಗಳೆಲ್ಲಕ್ಕೂ ಕೂಡ ತೊಂದರೆ, ವೃಕ್ಷ ಸಂಪತ್ತಿಗೆಲ್ಲ ತೊಂದರೆ. ನೋಡಿ, ಬಹಳಷ್ಟು ಮೇತಸ್ಸಿರ್ತಕ್ಕಂಥ ಮಾನವ ರಕ್ಷಣೆ ಮಾಡೋ ಬದಲಾಗಿ ಏನ್ ಮಾಡ್ತಾ ಇದ್ದಾನೆ? ಮತ್ತೆ ವಿನಾಕಾರಣ ಈ ಒಂದು ಶಾಖಾಹಾರನ ಬಿಟ್ಟು ಮಾಂಸಾಹಾರ ಭಕ್ಷಣೆ ಮಾಡ್ತಕ್ಕಂಥದ್ದು, ನಮಗೆ ಹೇಗೆ ಜೀವನ ಮಾಡ್ತಕ್ಕಂಥ ಒಂದು ಹಕ್ಕಿದೆಯೋ, ಪ್ರತಿಯೊಂದು ಜೀವಿಗೂ ಕೂಡ ಜೀವನ ಮಾಡ್ತಕ್ಕಂಥ ಹಕ್ಕಿದೆ. ಆದ್ರೆ ನಾವು ಏನ್ ಮಾಡ್ತಿದೀವಿ? ನಾವು ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥವ್ರು, ಪೋಷಣೆ ಮಾಡ್ಬೇಕಾಗಿರ್ತಕ್ಕಂಥವ್ರು, ಆದ್ರೆ ಅದನ್ನ ಮರೆತು ಪ್ರವರ್ತನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ಇಲ್ಲಿ ನಾವು ಮಾಡ್ತಾ ಇದೀವಿ. ಯಾಕೆ ಮರ್ತೋಗ್ತಾ ಇದೀವಿ? ನಾವು ಮೂಲ ಚೈತನ್ಯದ ಅಂಶಗಳು, ನಾವು ಈ ಭೂಮಿ ಮೇಲೆ ಬರೋದಕ್ಕಿಂತ ಮುಂಚೆ ನಮಗ್ ಗೊತ್ತು ನಾವು ಬಹಳಷ್ಟು ಜ್ಞಾನವಂತವಾಗಿ ಜೀವನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆತ್ಮ ಪುರೋಗಮನವನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ಸತ್ಯ ನಮಗ್ ಗೊತ್ತು. ಎಲ್ಲಿವರೆಗೂ? ನಮ್ಮ ಆತ್ಮ ಈ ಭೂಲೋಕಕ್ಕೆ ಪ್ರವೇಶ ಮಾಡೋಕ್ ಮುನ್ನ, ಆದ್ರೆ ಭೂಲೋಕಕ್ಕೆ ಪ್ರವೇಶ ಮಾಡ್ತಾ ಇದೆ ಅಂತಂದ್ರೆ ಈ ಭೂಲೋಕದ ಮೇಲೆ ಇರ್ತಕ್ಕಂಥ ಮಾಯಾ ಪೊರೆ ಏನಿದೆ, ಆ ಮಾಯಾ ಪೊರೆಯ ಪ್ರಭಾವದಿಂದ ನಾವು ನಮ್ಮ ನೈಜ ಸ್ಥಿತಿ ಅಥವಾ ನಿಜವಾದ ಸ್ಥಿತಿಯನ್ನ ಮರ್ತೋಗ್ತೀವಿ ಮಾಸ್ಟರ್ಸ್. ಮೂಲ ಚೈತನ್ಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಪ್ರತಿ ಆತ್ಮ ಕೂಡ ತನ್ನ ಅನುಭವಗಳನ್ನ ಪಡ್ಕೊಳ್ತಾ ತನ್ನ ಆತ್ಮ ಔನ್ನತ್ಯವನ್ನ ಕಂಡ್ಕೊಳ್ಬೇಕು ಅನ್ನೋ ಒಂದು ಸಾಧನೆ ಮಾಡ್ತಾನೆ ಇದೆ. ಎಷ್ಟು ಕೋಟಾನುಕೋಟಿ ಆತ್ಮಗಳು, ಜೀವಾತ್ಮಗಳು ಇದೆಯೋ ಅಷ್ಟು ಕೋಟಾನುಕೋಟಿ ಜೀವಾತ್ಮಗಳು ಕೂಡ ಪ್ರತಿನಿತ್ಯ ತಮ್ಮ ಆತ್ಮ ಪುರೋಗಮನದ ಕಡೆಗೆ ಹೆಜ್ಜೆಗಳಾಗ್ತಾ ಇರತ್ತೆ. ಭೂಲೋಕದಲ್ಲಿರ್ತಕ್ಕಂಥ ಆತ್ಮಗಳು ಭೂಲೋಕದಲ್ಲಿ ಆ ಪ್ರಯತ್ನ ಮಾಡ್ತಾ ಇರತ್ತೆ, ಇತರ ಲೋಕಗಳಲ್ಲಿರ್ತಕ್ಕಂಥ ಆತ್ಮಗಳು ಅದೇ ಪ್ರಯತ್ನ ಮಾಡ್ತಾ ಇರತ್ತೆ. ಆದ್ರೆ ಕೆಲವು ಆತ್ಮಗಳು ಭೂಲೋಕದಲ್ಲಿ ಜನ್ಮ ತಾಳೋದಕ್ಕೆ ಇಷ್ಟಪಡಲ್ಲ. ಇನ್ನು ಕೆಲವು ಆತ್ಮಗಳು ಚಾಲೆಂಜ್ ಆಗಿ ತಗೊಂಡು ಭೂಲೋಕಕ್ಕೆ ಬಂದಿರ್ತಕ್ಕಂಥವ್ರು. ಸೊ ಇವಾಗೆಲ್ಲ ನಾವು ಭೂಲೋಕಕ್ಕೆ ಬಂದಿದೀವಲ್ಲ, ನಾವು ನಿಜವಾಗ್ಲೂ ಇನ್ನಷ್ಟು ಗ್ರೇಟ್ ಮಾಸ್ಟರ್ಸ್. ಯಾಕ್ ಗೊತ್ತಾ? ಈ ಮಾಯಾ ಪೊರೆಯನ್ನ ದಾಟಿ ನಾವು ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಮುಖಾಂತರ ನಮ್ಮ ಆತ್ಮ ಔನ್ನತ್ಯವನ್ನ ಕಂಡ್ಕೊಳ್ಬೇಕು ಅಂತ ಹೇಳಿ ಬಂದಿದೀವಿ. ಬೇರೆ ಲೋಕಗಳಲ್ಲಿ 1,000 ವರ್ಷಗಳು ಸಾಧನೆ ಮಾಡಿದ್ರೆ ಬರ್ತಕ್ಕಂಥ ಒಂದು ಆತ್ಮಜ್ಞಾನ, ನಮ್ಮ ಭೂಲೋಕದಲ್ಲಿ 100 ವರ್ಷಗಳು ಜೀವನ ಮಾಡಿದ್ರೆ ಸಾಕು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಸೋಲ್ ಅವೇಕನಿಂಗ್ ಅನ್ನೋದು ಫಾಸ್ಟ್ ಅನ್ ಆಗ್ಬಿಟ್ಟಿದೆ. ಎಷ್ಟು ಬೇಗ ಬೇಗನೆ ಆ ಒಂದು ಎಕ್ಸ್ಪೀರಿಯನ್ಸಸ್ ಮತ್ತೊಂದು ಇನ್ನೊಂದು ಎಲ್ಲ ಬರ್ತಾ ಇದೆ ನಾವು ಗಮನಿಸ್ಕೊಳ್ಬಹುದು. ಅಂದ್ರೆ ನಾವು ಯಾಕೆ ಈ ಭೂಲೋಕದಲ್ಲಿ ಜನ್ಮ ತಾಳಿದೀವಿ ಅಂತಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ, ಒಂದೇ ಒಂದು ಮೂಲ ಕಾರಣ, ನಮ್ಮ ಆತ್ಮ ಪುರೋಗಮನವನ್ನ ಈ ಭೂ ಪ್ರಪಂಚದಲ್ಲಿ ಇರ್ತಕ್ಕಂಥ ಅನುಭವಗಳ ಮುಖಾಂತರ, ಸ್ಥಿತಿಗಳ ಮುಖಾಂತರ ಅನುಭವಗಳನ್ನ ಪಡ್ಕೊಂಡು ನಾವು ಆ ಒಂದು ಔನ್ನತ್ಯವನ್ನ ಕಂಡ್ಕೊಳ್ಳೋದಿಕ್ಕೆ ಮಾಸ್ಟರ್ಸ್. ಹಾಗಾದ್ರೆ ಈ ಭೂ ಪ್ರಪಂಚದ ಮೇಲೆ ಬಂದ್ಮೇಲೆ ನಾವು ಹೇಗಿರ್ಬೇಕು, ಯಾವ ರೀತಿ ನಾವು ನಮ್ಮ ಆತ್ಮ ಪುರೋಗಮನವನ್ನ ಮಾಡ್ಕೊಳ್ಬೇಕು ಅಂತಂದಾಗ ನಮ್ ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ಕನೆಕ್ಟೆಡ್ ಮಾಸ್ಟರ್ಸ್. ನಾವೆಲ್ಲರೂ ಕನೆಕ್ಟೆಡ್. ನಾವ್ ಯಾಕಂದ್ರೆ ನಾವೆಲ್ಲರೂ ಕೂಡ ಮೂಲ ಚೈತನ್ಯದ ಅಂಶಗಳು, ನಾವೆಲ್ಲರೂ ಕೂಡ ಕನೆಕ್ಟೆಡ್. ಅದೇ ರೀತಿ ಪ್ರತಿಯೊಂದು ಆತ್ಮ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಯೂನಿಕ್ನೆಸ್ ನ ಕಂಡ್ಕೊಂಡಿರತ್ತೆ. ಆಮೇಲೆ ಆ ಒಂದು ಸೋಲ್ ಎವಾಲ್ವ್ ಆಗ್ತಕ್ಕಂಥ ಒಂದು ಸ್ಥಿತಿಗತಿ ಆಗಿರಬಹುದು, ಅಥವಾ ಆ ಒಂದು ಸೋಲ್ ಪಡ್ಕೊಳ್ತಕ್ಕಂಥ ಅನುಭವಗಳು ಏನಿರುತ್ತೆ ಅದು ಆ ಸೋಲ್ನ ಒಂದು ಕರ್ಮ ಸಿದ್ಧಾಂತದ ಮೇಲೆ ಡಿಪೆಂಡ್ ಆಗಿರತ್ತೆ.
ಅಥವಾ ಆ ಸೋಲ್ ನಾನು ಯಾವ ರೀತಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸಸ್ ನ ಪಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸೋಲ್ ಕಾಂಟ್ರಾಕ್ಟ್ ನ ಬರ್ಕೊಂಡಿರುತ್ತೋ ಅದ್ರ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ ಮಾಸ್ಟರ್ಸ್. ಈ ಸೋಲ್ ಕಾಂಟ್ರಾಕ್ಟ್ ಅನ್ನೋದು ಮತ್ತೆ ಇನ್ನೊಂದು ಡಿಫ್ರೆಂಟ್ ಟಾಪಿಕ್. ಸೊ ಅದನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಪ್ರತಿಯೊಂದು ಸೋಲು ತನ್ನದೇ ಆಗಿರ್ತಕ್ಕಂಥ ಆತ್ಮ ಪ್ರಣಾಳಿಕೆಯನ್ನ ಬರ್ಕೊಂಡಿರುತ್ತೆ. ಸೊ ಆ ಪ್ರಕಾರವಾಗಿ ಆ ಎಕ್ಸ್ಪೀರಿಯನ್ಸಸ್ ನ ಪಡ್ಕೊಳ್ಳೋದಕ್ಕೆ ಈ ಭೂಮಿ ಮೇಲೆ ಬರೋದು. ಆದ್ರೆ ಈ ಭೂಮಿ ಮೇಲೆ ಬಂದ್ಮೇಲೆ ಈ ಮಾಯಾ ಪೊರೆಯಿಂದ ಅವೆಲ್ಲವನ್ನು ಕೂಡ ಮರ್ತೋಗ್ತಕ್ಕಂಥದ್ದು, ಅವನ್ನೆಲ್ಲವನ್ನು ಕೂಡ ಪುನಃ ನೆನಪಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನನೇ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಧ್ಯಾನ. ಧ್ಯಾನದಿಂದ ನಾವ್ ಯಾರು ಏನು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ನಮ್ಮ ಈ ಒಂದು ಉದ್ದೇಶ, ನಾವ್ ಈ ಭೂಮಿ ಮೇಲೆ ಬಂದಿರ್ತಕ್ಕಂಥ ಉದ್ದೇಶ ಏನು ಅನ್ನೋದು ನಮಗೆ ಪುನಃ ನೆನಪಾಗ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ನಮ್ಮ ಸಾಧನೆಯನ್ನ ಮಾಡ್ತಾ ಹೋದಾಗ ನಮ್ಮ ಆತ್ಮ ಔನ್ನತ್ಯವನ್ನ ಕಂಡುಕೊಳ್ತಕ್ಕಂಥದ್ದು ಇದು ಸತ್ಯವಾಗೂ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕಾಗಿಯೇ ನಾವು ಈ ಭೂಮಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅನೇಕಾನೇಕ ಲೋಕಗಳೇನಿದೆ, ಅನೇಕಾನೇಕ ಲೋಕಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಭೂಲೋಕ. ಯಾಕಂದ್ರೆ ಬಹಳಷ್ಟು ಅತ್ಯದ್ಭುತವಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸಸ್ ನ ಕೊಡೋ ಮುಖಾಂತರ ನಮ್ಮ ಆತ್ಮ ಪುರೋಗಮನಕ್ಕೆ ಸಹಾಯ ಮಾಡ್ತಕ್ಕಂಥ ಪುಣ್ಯ ನೆಲ ಈ ಭೂಲೋಕ. ಅದಕ್ಕೆ ನಾವು ಈ ಭೂಲೋಕವನ್ನ ಆಯ್ಸ್ಕೊಂಡಿದ್ದೀವಿ ನಮ್ಮ ಈ ಆತ್ಮ ಪುರೋಗಮನಕ್ಕೋಸ್ಕರ. ಸೊ ಈ ಭೂಲೋಕದ ಮೇಲೆ ನಾವು ಜನ್ಮ ತಾಳದ ಮೇಲೆ ನಾವು ಆತ್ಮ ಪದಾರ್ಥ ಅನ್ನೋ ಒಂದು ಅರಿವು ಫಸ್ಟ್ ನಮ್ಗೆ ಮೂಡ್ಬೇಕಾಗಿರುತ್ತೆ ಮಾಸ್ಟರ್ಸ್. ಇಲ್ಲಿ ನಾಲ್ಕು ಸ್ಥಿತಿಗಳು, ಐದು ಸ್ಥಿತಿಗಳನ್ನ ನಾನು ಹೇಳ್ತೀನಿ ಮಾಸ್ಟರ್ಸ್. ಅನಾಥ, ನಾಥ, ಪ್ರೇಮನಾಥ, ವಿಶ್ವನಾಥ, ಶೂನ್ಯನಾಥ ಅಂತ ಐದು ಸ್ಥಿತಿಗಳು. ಮೊದಲನೇ ಸ್ಥಿತಿ ಅನಾಥ ಅಂತ. ನಾವು ಜನರಲ್ ಆಗಿ ಅನಾಥ ಅಂತಂದ್ರೆ ಏನ್ ಹೇಳ್ತೀವಿ? ಯಾರು ನನಗಿಲ್ಲವೇನು, ಅಪ್ಪ ಅಮ್ಮ ಬಂಧು ಬಳಗ ಯಾರು ಇಲ್ಲೇ ಇರ್ತಕ್ಕಂಥವ್ರನ್ನ ನಾವು ಅನಾಥರು ಅಂತ ಹೇಳಿ ಕರಿತೀವಿ ಜನರಲ್ ಆಗಿ. ಅಂದೆಲ್ಲರಿಗೂ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಸತ್ಯವಾಗೂ ಅನಾಥರು ಯಾರು ಅಂತಂದ್ರೆ ತಮ್ಮೊಳಗಡೆ ಆತ್ಮ ಇದೆ ಅನ್ನೋ ಒಂದು ಅರಿವು, ಆ ಜ್ಞಾನ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅನಾಥರಾಗ್ತಾರೆ ಮಾಸ್ಟರ್ಸ್. ಹಾಗಾದ್ರೆ ನಾವು ಅನಾಥರ ಅಲ್ವಾ ಅನ್ನೋ ಒಂದು ಪ್ರಶ್ನೆ ನಾವು ಹಾಕ್ಕೋಬೇಕಾಗಿರುತ್ತೆ. ನಮ್ಮೆಲ್ಲರಿಗೂ ಗೊತ್ತಲ್ವಾ ನಾವು ಆತ್ಮ ಪದಾರ್ಥ, ನಮ್ಮೊಟ್ಟಿಗೆ ನಮ್ಮ ಒಳಗಡೆ ನಮ್ಮ ಆತ್ಮ ಇದೆ ಅಂತ ಹೇಳ್ಬಿಟ್ಟು. ಈ ಒಂದು ಫಿಸಿಕಲ್ ಬಾಡಿ ಅನ್ನೋದೇನಿದೆ ಇದು ದಿವ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಆತ್ಮ ಏನಿದೆ ಆ ಆತ್ಮಕ್ಕೆ ಅನುಭವಗಳನ್ನ ಪಡ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥ ಈ ದೇಹ ಏನಿದೆ ನೋಡಿ ಅದು ಬಹಳಷ್ಟು ಡಿವೈನ್. ಆದ್ರೆ ನಮ್ಗೆ ಆ ಆತ್ಮ, ನಮ್ಮ ಒಳಗಡೆ ಆ ಆತ್ಮ ಇದೆ, ನಾವು ಆತ್ಮ ಪದಾರ್ಥ ಅನ್ನೋದು ಏನಿದೆ ಅಂದ್ರೆ ಈ ದೇಹದ ಒಳಗಡೆ ಆತ್ಮ ನಿಕ್ಷಿಪ್ತವಾಗಿರುತ್ತೆ. ಈ ದೇಹವನ್ನ ಚಲಾಯಿಸ್ತಾ ಇರ್ತಕ್ಕಂಥದ್ದು ಆ ಆತ್ಮನೇ ನಾವು ಆತ್ಮ ಪದಾರ್ಥ ಅಂತ ಹೇಳಿ ತಿಳ್ಕೊಳ್ತಕ್ಕಂಥದ್ದು ಇದೆ ಅಲ್ವಾ, ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಈ ಅನಾಥರು ಹೇಗಿರ್ತಾರೆ ಅಂತಂದ್ರೆ ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಏನೂ ಸಾಧನೆ ಮಾಡಿಲ್ವೇನೋ ಅನ್ನೋ ರೀತಿಯಲ್ಲಿ. ಆಮೇಲೆ ಅವ್ರನ್ನ ಅವರು ಅರ್ಥಕೊಳ್ತಕ್ಕಂಥ ಪ್ರಯತ್ನ ಮಾಡದೆ ಇರ್ತಕ್ಕಂಥದ್ದು, ಪ್ರತಿನಿತ್ಯ ಒಂದು ಕುಂದು ಕೊರತೆಯಲ್ಲಿ ಒದ್ಲಾಡ್ತಾ ಇರ್ತಕ್ಕಂಥದ್ದು, ನಿರುತ್ಸಾಹದಲ್ಲಿರ್ತಕ್ಕಂಥದ್ದು, ಹೀಗಿರ್ತಾರ ಅನಾಥರು. ಅಂದ್ರೆ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ, ಆ ಜ್ಞಾನವನ್ನ ಪಡ್ಕೊಂಡಿಲ್ಲ. ಆದ್ರೆ ಆ ಜ್ಞಾನವನ್ನ ಪಡ್ಕೊಂಡು ನಾನು ಆತ್ಮ ಪದಾರ್ಥ, ನಾನು ಒಬ್ಬೊಂಟಿಯಲ್ಲ, ಈ ವಿಶ್ವ ಯೂನಿವರ್ಸ್ ಕಂಪ್ಲೀಟ್ ಆಗಿ ನನ್ನೊಟ್ಟಿಗೆ ಇದೆ, ಆ ಯೂನಿವರ್ಸ್ ನ ಶಕ್ತಿ ನನ್ನೊಳಗಡೆ ನಿಕ್ಷಿಪ್ತವಾಗಿದೆ ಅನ್ನೋ ಒಂದು ಸತ್ಯವನ್ನ ಅರಿತಾಗ ಆ ಅನಾಥನ ಸ್ಥಿತಿಯಿಂದ ಆ ವ್ಯಕ್ತಿ ನಾಥನಾಗ್ತಾನೆ. ಯಾವ ಸ್ಥಿತಿಗೆ ಬರ್ತಾನೆ? ನಾಥನ ಸ್ಥಿತಿಗೆ ಬರ್ತಾನೆ. ನಾಥ ಅಂತಂದಾಗ ಆ ವ್ಯಕ್ತಿಗೆ ಆ ಜ್ಞಾನ ಇರುತ್ತೆ. ಯಾವ ಜ್ಞಾನ? ನಾನು ಒಬ್ಬಂಟಿಯಲ್ಲ, ನಾನು ಚೈತನ್ಯ ಸ್ಥಿತಿ, ನಾನು ಆತ್ಮ ಸ್ಥಿತಿ ಅನ್ನೋ ಒಂದು ಸತ್ಯ ಆ ಒಬ್ಬ ವ್ಯಕ್ತಿ ತಿಳ್ಕೊಂಡಿರ್ತಾನೆ. ತಿಳ್ಕೊಂಡಾಗ ಆ ಒಂದು ನಾಥನ ಸ್ಥಿತಿಯಲ್ಲಿರ್ತಾನೆ. ಆ ಒಂದು ನಾಥನ ಸ್ಥಿತಿಯಲ್ಲಿ ಆ ವ್ಯಕ್ತಿ ಹೇಗಿರ್ತಾನೆ ಅಂತಂದ್ರೆ ತನ್ನ ಅಂತರವಾಣಿಯನ್ನ ಕೇಳ್ತಕ್ಕಂಥ ಸ್ಥಿತಿಯಲ್ಲಿರ್ತಾನೆ. ತನ್ನೊಳಗಿನ ಸಂಭಾಷಣೆ ಏನಾಗ್ತಾ ಇರುತ್ತೆ ಅದನ್ನ ಸ್ಪಷ್ಟವಾಗಿ ಕೇಳ್ತಕ್ಕಂಥ ಸ್ಥಿತಿಯಲ್ಲಿ ಆ ವ್ಯಕ್ತಿ ಇರ್ತಾನೆ. ಈ ಎಲ್ಲವೂ ಕೂಡ
ಹೇಗೆ ಅಂತಂದ್ರೆ ಪ್ರಾಪಂಚಿಕ ವಿಚಾರಗಳಷ್ಟೇ ಅಲ್ಲ, ತನ್ನೊಳಗಡೆ ಆಗ್ತಾ ಇರ್ತಕ್ಕಂಥ ವಿಚಾರಗಳನ್ನ ಸುಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಸ್ಥಿತಿಗೆ ಆ ವ್ಯಕ್ತಿ ಹೋಗ್ತಾ ಇರ್ತಾನೆ. ಅನಾಥ ಹೇಗೆ ಅಂತಂದ್ರೆ ಬಾಹ್ಯದ ಪ್ರಾಮುಖ್ಯತೆ ಹೆಚ್ಚು, ನಾಥನ ಸ್ಥಿತಿ ಒಳಗಿನ ಪ್ರಾಮುಖ್ಯತೆ ಹೆಚ್ಚು. ಅದೇ ರೀತಿ ತಾನು ಆ ಆತ್ಮ ಔನ್ನತ್ಯವನ್ನ ಹೇಗೆ ಮಾಡ್ಕೊಳ್ಬೇಕುದು ಅನ್ನೋ ಒಂದು ವಿಚಾರಗಳಲ್ಲಿ ತನ್ನ ಹೆಜ್ಜೆಗಳು ಹೋಗ್ತಾ ಇರತ್ತೆ. ತಾನು ಯೋಗೀಶ್ವರನಾಗಿ ಜೀವನ ಮಾಡಲಿಕ್ಕೆ ಪ್ರಯತ್ನಗಳನ್ನ ಶುರು ಮಾಡ್ತಾನೆ. ಕೃಷ್ಣ ಅರ್ಜುನ್ ಹೇಳ್ತಾನೆ, ನೀನು ಯೋಗೀಶ್ವರನಾಗು ಅರ್ಜುನ ಅಂತ ಹೇಳ್ಬಿಟ್ಟು. ಏನ್ ಯೋಗೀಶ್ವರ ಆಗು ಅಂತಂದ್ರೆ, ಏನ್ ಯೋಗಿ ಅಂತಂದ್ರೆ, ಯೋಗಿ ತರ ಬಾಳಬಿ ಅಂದ್ರೆ ಏನು? ಪ್ರತಿನಿತ್ಯ ಪ್ರಾಪಂಚಿಕವಾಗಿ ತನ್ನ ಕರ್ತವ್ಯಗಳನ್ನ ನಿರ್ವಹಿಸ್ತಾ ತನ್ನ ಆಧ್ಯಾತ್ಮಿಕ ಪುರೋಗಮನವನ್ನ, ತನ್ನ ಆತ್ಮ ಪುರೋಗಮನವನ್ನ ಕಾಳಜಿ ವಹಿಸ್ತಕ್ಕಂಥದ್ದು. ಆ ಆಧ್ಯಾತ್ಮಿಕ ಪುರೋಗಮನದಲ್ಲಿ ಕಲಿತ ಒಂದು ಜ್ಞಾನವನ್ನ, ಪಡೆದ ಒಂದು ಜ್ಞಾನವನ್ನ ಈ ಪ್ರಾಪಂಚಿಕ ಧರ್ಮಗಳಲ್ಲಿ ಮಾಡೋ ಮುಖಾಂತರ, ಪ್ರಾಪಂಚಿಕ ಧರ್ಮಗಳನ್ನ ನಿರ್ವಹಣೆ ಮಾಡಬೇಕಾದಾಗ ಆ ಜ್ಞಾನವನ್ನ ಆಚರಣೆಯಲ್ಲಿ ಇಡ್ತಕ್ಕಂಥದ್ದು, ಕರ್ಮಗಳಲ್ಲಿ ಅಕರ್ಮವನ್ನ ಕಂಡುಕೊಳ್ತಕ್ಕಂಥದ್ದು, ಅಕರ್ಮಗಳಲ್ಲಿ ಕರ್ಮವನ್ನ ಕಂಡುಕೊಳ್ತಕ್ಕಂಥದ್ದು. ಕರ್ಮ ಅಕರ್ಮ, ಕರ್ಮದಲ್ಲಿ ಅಕರ್ಮ ಅಂದ್ರೆ ನಾವು ಈ ಪ್ರಾಪಂಚಿಕ ಧರ್ಮಗಳು ಏನಿದೆ ಅವೇ ನಿಜವಾಗಿರ್ತಕ್ಕಂಥ ಕೆಲಸಗಳು, ಕಾರ್ಯಗಳು, ಕರ್ಮಗಳು ಅಂತ ಹೇಳಿ ಅನ್ಕೊಳ್ತೀವಿ. ಇವ್ಯಾವ ಸತ್ಯವಾಗಿರ್ತಕ್ಕಂಥ ಕರ್ಮಗಳಲ್ಲ. ಅದಕ್ಕೆ ಕರ್ಮವನ್ನ ಅಕರ್ಮವಾಗಿ ಗಮನಿಸ್ತಕ್ಕಂಥದ್ದು. ಅದೇ ರೀತಿ ಅಕರ್ಮವನ್ನ ಕರ್ಮವಾಗಿ ಗಮನಿಸ್ಬೇಕು ಅಂತ ಹೇಳ್ತಾರೆ. ಅಕರ್ಮ ಅಂದ್ರೆ ಯಾವುದೇ ಕೆಲಸ ಮಾಡದೆ ಇರ್ತಕ್ಕಂಥದ್ದು. ನೋಡಿ, ನಾವು ಧ್ಯಾನದ ಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ ಹೇಗಿರ್ತೀವಿ? ಯಾವುದೇ ಕೆಲಸ ಮಾಡಲ್ಲ ನಾವು, ಕೈ ಕಟ್ಟಿರ್ತೀವಿ, ಕಾಲ್ ಕಟ್ಟಿರ್ತೀವಿ, ಕಣ್ಣು ಮುಚ್ಚಿರ್ತೀವಿ, ಎಲ್ಲ ಯೋಚನೆಗಳು ಏನಿರುತ್ತೆ ಅದೆಲ್ಲವನ್ನು ಕೂಡ ಶೂನ್ಯ ಮಾಡಾಕ್ತಾ ಇದ್ದೀವಿ. ಶೂನ್ಯ ಮಾಡಿ ಆ ನಂತರ ನಮ್ಮ ಒಳಗಡೆ ನಮ್ಮ ಅಂತರ್ವಾಣಿಗೆ, ಅಂತರ ಪ್ರಪಂಚಕ್ಕೆ ನಾವು ಕನೆಕ್ಟ್ ಆಗ್ತೀವಿ. ಆ ಅಕರ್ಮ, ಯಾವುದೇ ಕರ್ಮವನ್ನ ಮಾಡದೆ ಇರ್ತಕ್ಕಂಥದ್ದೇ ಸತ್ಯವಾಗಿರ್ತಕ್ಕಂಥ ಕರ್ಮ ಅನ್ನೋ ಒಂದು ಜ್ಞಾನವನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಎಷ್ಟೋ ಅವಶ್ಯಕತೆ ಇರುತ್ತೆ. ಆ ರೀತಿ ಜ್ಞಾನ ಪಡ್ಕೊಂಡು ಅದನ್ನ ಜೀವಿಸ್ತಾ ಇದ್ದಾನೆ ಅಂತಂದ್ರೆ ಅವನೇ ಯೋಗೀಶ್ವರ. ಕೃಷ್ಣ ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗೀಶ್ವರ. ಅಂತಹ ಯೋಗೀಶ್ವರನಾಗೂ ಅರ್ಜುನ ನೀನು ಅಂತ ಹೇಳಿ ಹೇಳ್ತಾರೆ. ಸೊ ಈ ನಾಥನ ಸ್ಥಿತಿಯಲ್ಲಿ ಆ ಒಂದು ಜ್ಞಾನವನ್ನ ನಾವು ಪಡ್ಕೊಳ್ತೀವಿ, ಆ ಸತ್ಯವನ್ನ ಅರ್ಥ ಮಾಡ್ಕೊಳ್ತೀವಿ. ಮತ್ತೆ ನಾಥನ ಸ್ಥಿತಿಯಿಂದ ಪ್ರೇಮನಾಥನಾಗ್ಬೇಕು ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮಾನವ, ಪ್ರತಿಯೊಂದು ಜೀವಾತ್ಮ ಪ್ರೇಮನಾಥನಾಗ್ಬೇಕು. ಪ್ರೇಮನಾಥನ ಅಂತಂದ್ರೆ ಈ ಒಂದು ನೋಡಿ, ಮೂಲ ಚೈತನ್ಯಕ್ಕೆ ನಾವೆಲ್ಲರೂ ಕನೆಕ್ಟ್ ಆಗಿರ್ತಕ್ಕಂಥದ್ದು, ಮೂಲ ಚೈತನ್ಯದ ಅಂಶಗಳೇ ನಾವೆಲ್ಲರೂ ಕೂಡ, ಅಂದ್ರೆ ನಾವೆಲ್ಲರೂ ಕೂಡ ಒಬ್ರಿಗೊಬ್ರು ಕನೆಕ್ಟ್ ಆಗಿರ್ತಕ್ಕಂಥವ್ರೇ. ನಾನ್ ಬೇರೆ ಅಲ್ಲ, ನೀವ್ ಬೇರೆ ಅಲ್ಲ. ನನ್ನನ್ನ ನಾನು ಬೈಕೊಂಡಿದ್ದೀನಿ ಅಂದ್ರೆ ನಿಮ್ಮನ್ನ ಬೈಕೊಂಡಂಗೆ, ನನ್ನನ್ನ ನಾನು ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ಕೊಂಡಂಗೆ, ಅಂಡ್ ವೈಸ್ ವರ್ಸ. ಅಂದ್ರೆ ಎದುರುಗಡೆ ವ್ಯಕ್ತಿ ನಾನು ಬೈಕೊಳ್ತಾ ಇದ್ದೀನಿ ಅಂತಂದ್ರೆ ನನ್ನನ್ನ ಕೂಡ ನಾನು ಅನ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಒಬ್ರಿಗೊಬ್ರು ಕನೆಕ್ಟೆಡ್. ಹಂಗೆ ಈ ಭೂಮಿ ಮೇಲೆ ಎಷ್ಟು ಸಕಲ ಜೀವರಾಶಿಗಳಿದೆಯೋ ಅವೆಲ್ಲವೂ ಕೂಡ ಒಂದಕ್ಕೊಂದು ಕನೆಕ್ಟೆಡ್. ಕನೆಕ್ಟ್ ಎಲ್ಲಿಗೆ ಅಂತಂದ್ರೆ ಮೂಲ ಚೈತನ್ಯಕ್ಕೆ. ನಾವು ಯಾರು ಕೂಡ ಬೇರೆ ಅಲ್ಲ. ಆದ್ರೆ ಯೂನಿಕ್ನೆಸ್, ಪ್ರತ್ಯೇಕತೆ, ವಿಶಿಷ್ಟತೆ ಇರುತ್ತೆ. ಹಾಗಾದ್ರೆ ನಾನು ನನ್ನ ಪುರೋಗಮನವನ್ನ ಕಾಣಿಸ್ ಬಯಸ್ತಾ ಇದ್ದೀನಿ ಅಂತಂದಾಗ ಅದೇ ರೀತಿ ನನ್ನ ಸಹ ಜೀವಾತ್ಮಗಳ ಒಂದು ಪುರೋಗಮನವನ್ನ ಕೂಡ ನಾನು ಬಯಸ್ಬೇಕಲ್ವಾ? ಆ ಬಯಸ್ಬೇಕು ಅನ್ನೋ ಒಂದು ಯೋಚನೆ ಬಂದು ನಾನು ಆ ನಿಟ್ಟಿನಲ್ಲಿ ಧ್ಯಾನ ಪ್ರಚಾರ, ಸ್ವಧ್ಯಾಯಗಳ ಬಗ್ಗೆ, ಸತ್ಸಂಗಗಳು, ಶಾಖಾಹಾರ ಮಹತ್ವದ ಬಗ್ಗೆ, ಪಿರಮಿಡ್ನ ಮಹತ್ವದ ಬಗ್ಗೆ ಎಲ್ಲಾರ್ಗು ತಿಳಿ ಹೇಳಿಸ್ತಾ ಅವರು ಕೂಡ ತಮ್ಮ ಆತ್ಮವನ್ನ ಔನ್ನತ್ಯಗೊಳಿಸ್ಕೊಳ್ಬೇಕು ಅಂತ ಹೇಳಿ ಹೇಳಿ ಮಾಡೋ ಪ್ರಯತ್ನ ಇದೆಯಲ್ಲ, ಅದು ಪ್ರೇಮನಾಥನ ಸ್ಥಿತಿಯಲ್ಲಿರುತ್ತೆ. ಅದು ಯಾವ ಸ್ಥಿತಿಯಲ್ಲಿರುತ್ತೆ? ಪ್ರೇಮನಾಥನ ಸ್ಥಿತಿಯಲ್ಲಿರುತ್ತೆ. ಆ ಪ್ರೇಮನಾಥನ ಸ್ಥಿತಿಗೆ ನಾವು ಬರ್ಬೇಕಾಗಿರುತ್ತೆ. ಪ್ರೇಮನಾಥನ ಸ್ಥಿತಿ ತಲುಪಿದಾಗ ಮೇಲೆ ನಮ್ಗೆ ಯಾರಿಗೂ ಕೂಡ ಈಗೋ ಬರಬಾರ್ದು, ನಾನೇ ನನ್ನಿಂದಾನೇ ಅನ್ನೋ ಒಂದು ಭಾವನೆ ಯಾವತ್ತೂ ಬರಬಾರ್ದು. ಇದು ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನನಗೆ ಗೊತ್ತಿದ್ರು ಕೂಡ ನಾನು ಎಲ್ಲರಂತೆ ಸಾಮಾನ್ಯ ಅನ್ನೋ ಒಂದು ಅರಿವು ನಮ್ಮಲ್ಲಿರ್ಬೇಕಾಗಿರುತ್ತೆ. ಮಮಾತ್ಮ ಸರ್ವಭೂತಾತ್ಮ ಅನ್ನೋ ಒಂದು ಸ್ಥಿತಿ, ಅದೇ ವಿಶ್ವನಾಥ. ವಿಶ್ವನಾಥ ಸ್ಥಿತಿ ಎಂಥ ಅತ್ಯದ್ಭುತವಾಗಿರ್ತಕ್ಕಂಥ ಸ್ಥಿತಿ ಅಂತಂದ್ರೆ, ತನಗೆ ಏನ್ ಬೇಕೋ ಅದನ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಆ ವಿಶ್ವನಾಥನ ಸ್ಥಿತಿಯಲ್ಲಿರುತ್ತೆ.
ಮಾಸ್ಟರ್ಸ್ ನೆನಪಿರ್ಲಿ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ನಮ್ಗೆ ಬೇಕಾಗಿರ್ತಕ್ಕಂಥದ್ದನ್ನ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮ್ಮೊಳಗಡೆ ಇದೆ. ಆದ್ರೆ ಅದನ್ನ ನಂಬಿ ಅದನ್ನ ನಾವು ಸಾಧನೆಯಿಂದ ಹೆಚ್ಚು ಮಾಡ್ಕೊಳ್ಬೇಕಷ್ಟೇ ಅಂತ ಅತ್ಯದ್ಭುತವಾಗಿರ್ತಕ್ಕಂಥ ವಿಶ್ವನಾಥನ ಸ್ಥಿತಿ. ವಿಶ್ವನಾಥನ ಸ್ಥಿತಿ ಅಂತಂದ್ರೆ ಎಂಟೈರ್ ಬೇಕಾಗಿರ್ತಕ್ಕಂಥ ಎಲ್ಲಾ ಇದನ್ನ ಕೂಡ ನಾವು ನಮ್ಮ ಪತ್ರಿಜಿಯವರು ವಿಶ್ವನಾಥನ ಸ್ಥಿತಿ ಇಂದ ಇದ್ದು ಆಮೇಲೆ ಇನ್ನಷ್ಟು ಔನ್ನತ್ಯಕ್ಕೆ ಅವರ ಆತ್ಮವನ್ನ ಪುರೋಗಮನ ಮಾಡ್ಕೊಂಡವರು ಅಂತ ಹೇಳಿ ಹೇಳ್ಬೋದು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡಿಕೊಂಡು ಆ ನಂತರ ಈ ಭೂಮಿಯಲ್ಲಿ ಅವರು ಜನ್ಮವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಆ ಸ್ಥಿತಿ ವಿಶ್ವನಾಥನ ಸ್ಥಿತಿ. ಅವ್ರು ಏನ್ ಬೇಕಾದ್ರೂ ಅವರು ಸೃಷ್ಟಿ ಮಾಡ್ಕೊಳ್ತಾರೆ, ಬುದ್ಧ ಆಗಿರ್ಬಹುದು ಇವರೆಲ್ಲರೂ ಕೂಡ. ಆ ವಿಶ್ವನಾಥನ ಸ್ಥಿತಿ ಇಂದ ನೆಕ್ಸ್ಟ್ ಶೂನ್ಯನಾಥನ ಸ್ಥಿತಿ. ಶೂನ್ಯನಾಥನ ಸ್ಥಿತಿ ಅಂದ್ರೆ ಈ ಪರಮಾತ್ಮ ಕ್ರಿಯೇಷನ್ ಟೈಮಲ್ಲಿ ಯಾವ ಸ್ಥಿತಿಯಲ್ಲಿತ್ತು ಪುನಃ ಅದೇ ಸ್ಥಿತಿಗೆ ತಲುಪ್ತಕ್ಕಂಥದ್ದು. ಎಲ್ಲ ಜ್ಞಾನವನ್ನ ಪಡ್ಕೊಂಡು ಮತ್ತೆ ಏನು ತಿಳಿದಿಲ್ವೇನೋ ಅನ್ನಂಗೆ ಆ ಶೂನ್ಯದ ಸ್ಥಿತಿಗೆ ಹೋಗ್ತಕ್ಕಂಥದ್ದೇ ಶೂನ್ಯನಾಥನ ಸ್ಥಿತಿ. ಈ ಎಲ್ಲಾ ಸ್ಥಿತಿಗಳು, ಈ ಎಲ್ಲಾ ವಿಚಾರಗಳು ನಾವ್ ಎಲ್ಲಿ ಯಾವ ಜಾಗದಲ್ಲಿ ಅನುಭವಗಳನ್ನ ಪಡ್ಕೊಳ್ಬಹುದು, ಎಲ್ಲಿ ಮಾಡಬಹುದು ಅಂತಂದ್ರೆ ನಮ್ ಬೇರೆ ಯಾವುದು ಅಲ್ಲ, ಈ ನಮ್ಮ ಭೂಪ್ರಪಂಚದಲ್ಲಿ, ಈ ಭೂಲೋಕದಲ್ಲಿ. ಪ್ರತಿ ಆತ್ಮ ನಾವು ಈ ಭೂಮಿಗೆ ಯಾಕೆ ಬಂದಿದೀವಿ ಅಂತಂದ್ರೆ ನಮ್ಮ ಆತ್ಮ ಪುರೋಗಮನಕ್ಕೆ, ಮತ್ತೆ ಈ ಸೋಲ್ ಪರ್ಪಸ್ ಏನು, ನಮ್ಮ ಉದ್ದೇಶವೇನು ಅಂತಂದ್ರೆ ನಾವು ಬೇರೆ ಬೇರೆ ಕಾರಣಗಳು ನಾವು ಮೆಡಿಟೇಷನ್ ಮಾಡ್ತಾ ನಮ್ಗೆ ಸ್ಫುಟವಾಗಬಹುದು, ಗೊತ್ತಾಗ್ಬಹುದು. ಆದ್ರೆ ಕೊನೆಯದಾಗಿ ನಾವು ಅನಾಥರಲ್ಲ, ಶೂನ್ಯನಾಥರು, ಮಹಾಪರಿಶೂನ್ಯನಾಥನ ಸ್ಥಿತಿಗೆ ತಲುಪೋದೇ ಮುಖ್ಯ ಉದ್ದೇಶ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲಾರ್ಗು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ವೇದಿಕೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥ ರಂಗಸ್ವಾಮಿ ಸರ್ ಅವರಿಗೆ ಮತ್ತು ಮಹಾವತಾರ್ ಫೌಂಡೇಶನ್ ಅವರಿಗೆ, ಮತ್ತೆ ಇದೆಲ್ಲದಕ್ಕೂ ಕೂಡ ಸಹಾಯ ಸಹಕಾರಗಳನ್ನ ಮಾಡ್ತಾ ಇರ್ತಕ್ಕಂಥ ಪತ್ರಿಜಿಯವರ ಒಂದು ಆತ್ಮ ಚೈತನ್ಯಕ್ಕೆ ಹಾಗೂ ಪ್ರಕೃತಿ ಮಾತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದ್ರೆ ಇವತ್ತು ಪ್ರಾತಃ ಕಾಲದಲ್ಲಿ ಅದ್ಭುತವಾದ ಜ್ಞಾನ ನೀವು, ಸೊ ತುಂಬಾ ವಿಷಯಗಳು ಹೇಳಿದ್ರಿ. ಸೊ ಎಷ್ಟೋ ವಿಷಯಗಳು ಈ ಒಂದು ಶಾರ್ಟ್ ಟೈಮಲ್ಲಿ ನಾವು ನಮ್ಗೆಲ್ಲರಿಗೂ ಹೇಳ್ಕೊಟ್ಟಿದ್ದಕ್ಕೂ ಮತ್ತೆ ಒಂದ್ಸರಿ ನಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಸೊ ನಾವು ಒಂದು ಅದ್ಭುತವಾದ ಜ್ಞಾನ ಸೊ ಮೇಡಮ್ ಇಂದ ಈಗ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಅತ್ಯದ್ಭುತವಾದ ಈ ಜ್ಞಾನ, ಎಷ್ಟೋ ಅಂಶಗಳು ಮೇಡಮ್ ಹೇಳ್ತಾ ಬಂದಿದ್ರು. ಪ್ರತಿಯೊಬ್ಬರು ಈ ಅಂಶಗಳು ನಾವು ಪ್ರತಿ ಒಂದು ದಿನ ಮತ್ತೆ ಮತ್ತೆ ಮನನ ಮಾಡ್ಕೋಬೇಕು. ಇವತ್ತು ಶ್ರವಣ ಮಾಡಿದೀವಿ, ಮನನ ಮಾಡ್ಕೊತ ಇದ್ರೆ ಖಂಡಿತವಾಗಿ ಅದು ನಮ್ಮ ಪ್ರತಿ ಜೀವ ಕೋಶಕ್ಕೆ ಸೇರುತ್ತೆ ಅದು, ಆಯ್ತಾ. ಅದಕ್ಕೋಸ್ಕರ ಆ ತರ ಮಾಡ್ತೀರ ಅಂತ ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತಾ ಇದ್ವಿ. ಮನನ ಮಾಡ್ಕೊಂತಾನೆ ಇರ್ಬೇಕು, ಯಾವಾಗ್ಲೂ ಮನನ ಮಾಡ್ತಾ ಇರ್ಬೇಕು. ಆದ್ಮೇಲೆ ಶ್ರವಣ ಆಯ್ತು, ಮನನ ಮಾಡ್ಕೊಂತ ಮತ್ತೆ ಅದನ್ನು ನಮ್ಮ ನಿಜ ಜೀವಿತದಲ್ಲಿ, ನಿತ್ಯ ಜೀವಿತದಲ್ಲಿ ಅದನ್ನ ಅಳವಡಿಸ್ಕೋಬೇಕು. ಸೊ ಆಚರಣೆಯಲ್ಲಿ ಅಂದ್ರೆ ಅಳವಡಿಸ್ಕೊಳ್ಳುವಾಗ ಏನಾಗ್ತದೆ, ಅದರಿಂದ ಫಲಿತಾಂಶ ಸಿಗತ್ತೆ. ಸೊ ಅವಾಗ ನಮ್ಮ ಜೀವನ ಪೂರ್ತಿ ಬದಲಾವಣೆ ಆಗತ್ತೆ, ಪರಿವರ್ತನೆ ಆಗತ್ತೆ. ಇಲ್ಲಾಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ ಏನಿರ್ತೀವೋ, ಖಂಡಿತವಾಗಿ ಪ್ರತಿಯೊಬ್ಬರು ಅದು ಪಡೆಯಕ್ಕೆ ಅವಕಾಶ ಅನ್ನೋದು ಸಿಗತ್ತೆ ಸ್ನೇಹಿತರೆ. ಆತ್ಮ ಸಾಕ್ಷಾತ್ಕಾರ ಸಿಗ್ಬೇಕಂದ್ರೆ ಖಂಡಿತವಾಗಿ ಏನೇನು ನೀವು ಜ್ಞಾನ ತಿಳ್ಕೊಂತೀರೋ, ಈಗ ಮೇಡಮ್ ಇಷ್ಟು ಹೊತ್ತು ಇಷ್ಟು ಸಮಯ ನಮ್ಗೆ ವೆಚ್ಚಿಸಿ, ಅವರು ಇಷ್ಟು ಸಮಯ ವೆಚ್ಚಿಸಿ ಎಷ್ಟೋ ಜ್ಞಾನ ತಿಳ್ಕೊಟ್ರು. ಆ ಜ್ಞಾನ ಅನ್ನೋದು ಅದ್ಭುತವಾದ ಜ್ಞಾನ. ಪ್ರತಿಯೊಬ್ಬರು ಮತ್ತೆ ಮತ್ತೆ ಈ ವಿಡಿಯೋನು ನೋಡ್ತಾ, ಸೊ ನೀವು ತಿಳ್ಕೊಂಡು ಮತ್ತೆ ಇನ್ನೊಬ್ರಿಗೂ ಎಲ್ಲರಿಗೂ ಹಂಚ್ಬೇಕಂತ ನಮ್ಮ ಪ್ರಾರ್ಥನೆ.